ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ. ನಾನು ಹರೀಶ್ ನಾಗರಾಜು, ನನ್ನ ಜೊತೆ ಶಕುಂತಲ ಕೂಡ ಜಾಯ್ನ್ ಆಗಿದ್ದಾರೆ. ಇವತ್ತಿನ ನ್ಯೂಸ್ ಕೆಫೆ ಶುರು ಮಾಡ್ತಿದ್ದೀವಿ. ಇವತ್ತು ಅಕ್ಟೋಬರ್ ಮೊದಲನೇ ದಿವಸ, ವಾರದ ಮೊದಲನೇ ವರ್ಕಿಂಗ್ ಡೇ ಕೂಡ. ನಾಳೆ ಅಕ್ಟೋಬರ್ 2 ತಾರೀಕು ಅಂದರೆ ಗಾಂಧಿ ಜಯಂತಿ. ಎಲ್ಲ ಏನು ವೈನ್ ಶಾಪು, ಬಾರ್ ಎಲ್ಲರೂ ಕೂಡ ಕ್ಲೋಸ್ ಮಾಡಲೇಬೇಕು, ಮಾಡಲಾಗುತ್ತದೆ. ಆದರೆ ಒಂದು ಬೆಚ್ಚಿ ಬೆಳೆಸೋ ನ್ಯೂಸ್ ಏನಪ್ಪಾ ಅಂದರೆ, ಕಳೆದ 10 ವರ್ಷದಲ್ಲಿ ಭಾರತದಲ್ಲಿ ಕುಡುಕರ ಸಂಖ್ಯೆ ಡಬಲ್ ಆಗಿದೆಯಂತೆ. ಯಾವ ಮಟ್ಟಕ್ಕೆ ಅಂದ್ರೆ, ಇನ್ನೊಂದು 7-8 ವರ್ಷ ಕಳೆದು ಬಿಟ್ರೆ ಅಂದ್ರೆ 2025 ಸುಮಾರಿಗೆ ಇಡೀ ಪ್ರಪಂಚದಲ್ಲೇ ಭಾರತ ನಂಬರ್ 1 ಯಾವ್ದಿರಲಿ, ಕುಡುಕರಲ್ಲಿ, ಆ ಮಟ್ಟಕ್ಕೆ ಬೆಳೀತಾ ಇದೆ ಅಂತ ನಾವು ಹೇಳ್ತಿರೋದಲ್ಲ, ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತಿರುವಂತ ಬೆಚ್ಚಿ ಬೆಳೆಸೋ ಸುದ್ದಿ. ಅಷ್ಟಕ್ಕೆ ಬೆಚ್ಚಿ ಬೀಳ್ಬೇಡಿ, ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಯ್ತು, ಸಿಲಿಂಡ್ರಿಗೆ ಜಾಸ್ತಿ ಆಗ್ತಿದೆ, ಇವತ್ತಿಂದ ಕರೆಂಟ್ ಚಾರ್ಜ್ ಜಾಸ್ತಿ ಆಗ್ತಿದೆ. ಎಲ್ಲ ಸುದ್ದಿಗಳನ್ನು ಹೊತ್ತು ಶುರು ಮಾಡ್ತಿದ್ದೀವಿ ನ್ಯೂಸ್ ಕೆಫೆ. ಸಮ್ಮಿಶ್ರ ಸರ್ಕಾರದಲ್ಲಿ ಮತ್ತೆ ಎಚ್ ಡಿ ರೇವಣ್ಣನವರ ಶಾಕ್. ಲೋಕೋಪಯೋಗಿ ಸಚಿವರ ನಡೆಗೆ ಅಧಿಕಾರಿಗಳು ಕಕ್ಕಾಬಿಕ್ಕಿಯಾಗಿದ್ದಾರಂತೆ. ಅಧಿಕಾರಿಗಳು ನೌಕರರಿಗೆ ಮಧ್ಯರಾತ್ರಿ ಶಾಕ್ ಕೊಟ್ಟಿದ್ದಾರೆ ಮಾನ್ಯ ಸೂಪರ್ ಸಿಎಂ. ಮಧ್ಯರಾತ್ರಿ 700 ಅಧಿಕಾರಿಗಳು ನೌಕರನ ಏಕಾಏಕಿ ವರ್ಗಾವಣೆ ಮಾಡಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ. ಅಂದರೆ ಅದು ಎಂಜಿನಿಯರಿಂಗ್ ಅಧಿಕಾರಿಗಳಿಂದ ಹಿಡಿದು ಪ್ರಥಮ ದರ್ಜೆ ಸಹಾಯಕರವರೆಗೂ ನೌಕರು ವರ್ಗ ಆಗಿದ್ದಾರೆ ಅನ್ನೋ ಸುದ್ದಿ ಇದೆ. ನೌಕರನ ವರ್ಗಾವಣೆಗೊಳಿಸಿ ಶನಿವಾರ ಮಧ್ಯರಾತ್ರಿ ಆದೇಶವನ್ನು ಹೊರಡಿಸಲಾಗಿದೆ. ಲೋಕೋಪಯೋಗಿ ಇಲಾಖೆಯಲ್ಲಿ ಈ ಆದೇಶ ಒಂದು ರೀತಿ ಸಂಚಲನವನ್ನು ಮೂಡಿಸಿದೆ. ಶನಿವಾರ ಮಧ್ಯರಾತ್ರಿ ಹೊರಟಿರುವಂತಹ ಸೂಚನೆ ಇದು. ಲೋಕೋಪಯೋಗಿ ಇಲಾಖೆಯಲ್ಲಿ 700 ಅಧಿಕಾರಿಗಳು, ಒಬ್ಬರಲ್ಲ ಇಬ್ಬರಲ್ಲ, ಬಾ ಮಧ್ಯರಾತ್ರಿ ಅದು ನಡೆದಿರೋದು. ನೌಕರನ ಅಧಿಕಾರಿಗಳನ್ನು ಏಕಾಏಕಿ ಟ್ರಾನ್ಸ್ಫರ್ ಮಾಡಲಾಗಿದೆ. ಅದರಲ್ಲಿ ಇಂಜಿನಿಯರ್ಗಳು ಇದ್ದಾರೆ, ಪ್ರಥಮ ದರ್ಜೆಯ ಸಹಾಯಕರು ಕೂಡ ಇದ್ದಾರೆ. ಆ ಎಲ್ಲ ನೌಕರರ ವರ್ಗ, ಸಚಿವರ ಈ ನಡೆಗೆ ಅಧಿಕಾರಿಗಳು ಕೂಡ ಕಕ್ಕಾಬಿಕ್ಕಿಯಾಗಿದ್ದಾರೆ. ಅರ್ಥನೇ ಮಾಡ್ಕೊಳಕ್ಕಾಗ್ತಿಲ್ಲ. ಒಂದ್ ಕಡೆ ಕಾರ್ಮಿಕ ಇಲಾಖೆಯಲ್ಲಿ ಅಧಿಕಾರಿಗಳಿಂದ ಮಿನಿಸ್ಟರ್ ಕಕ್ಕಾಬಿಕ್ಕಿ ಆಗ್ಬಿಟ್ಟಿದ್ದಾರೆ, ಇಲ್ಲಿ ಮಿನಿಸ್ಟರ್ಇಂದ ಅಧಿಕಾರಿಗಳು ಕಕ್ಕಾಬಿಕ್ಕಿ ಆಗ್ಬಿಟ್ಟಿದ್ದಾರೆ. ಏನಾಗುತ್ತೆ ನೋಡೋಣ, ವೇಟ್ ಅಂಡ್ ಸಿ. ಎಸ್, ಆಪರೇಷನ್ ಕಮಲ ಮಾಡೋಕೆ ಹೊರಟಂತಹ ಬಿಜೆಪಿ, ಒಳಗೊಳಗೇನೆ ಆಪರೇಷನ್ ಗಳು ನಡೀತಾ ಇದೆ. ಒಂದ್ ಕಡೆ BSY ಟೀಮ್, ಮತ್ತೊಂದ್ ಕಡೆ ಸಂತೋಷ್ ಟೀಮ್ ನಡುವೆ ಟಕ್ ಆಫ್ ವಾರ್ ಶುರುವಾಗಿದೆ. ಯಡಿಯೂರಪ್ಪ ಟೀಂ ಹಾಗೆ ಬಿಎಲ್ ಸಂತೋಷ್ ಟೀಂ ನಡುವೆ ಮತ್ತೆ ಫೈಟ್ ಶುರುವಾಗಿದೆ. ಈ ಹಿಂದೆ ಕೂಡ ಕಿತ್ತಾಟಗಳು ನಡೀತಾ ಇತ್ತು. ಅಮಿತ್ ಶಾ ಬಂದು ಸ್ವಲ್ಪ ಮಟ್ಟಿಗೆ ತಣ್ಣಗೆ ಮಾಡಿ ಹೋಗಿದ್ರು ಎಲೆಕ್ಷನ್ ಟೈಮ್ನಲ್ಲಿ. ಈಗ ಮತ್ತೊಮ್ಮೆ ವಾರ್ ಶುರುವಾದಂತೆ ಕಾಣ್ತಿದೆ. ಆಪರೇಷನ್ ಕಮಲಕ್ಕೆ ಸಂತೋಷ್ ಟೀಂ ಪ್ರಬಲ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಸಿಎಂ ಕುರ್ಚಿಯನ್ನ ಇರಲು ಪ್ರಬಲ ವಿರೋಧವನ್ನ ಸಂತೋಷ್ ಟೀಂ ವ್ಯಕ್ತಪಡಿಸಿರುವಂತದ್ದು. ಬಿಎಲ್ ಸಂತೋಷ್ ರಾಷ್ಟ್ರೀಯ ಬಿಜೆಪಿ ಸಹ ಸಂಘಟನಾ ಕಾರ್ಯದರ್ಶಿಯಾಗಿದ್ದಾರೆ. ಬಿಎಸ್ವೈ ಟೀಂ ವಿರುದ್ಧ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ರಾಮ್ಲಾಲ್ಗೆ ಸಂತೋಷ್ ದೂರನ್ನು ಕೊಟ್ಟಿದ್ದಾರೆ. ಯಡಿಯೂರಪ್ಪ ಹಾಗೆ ಅಶೋಕ್ ಅವರ ವಿರುದ್ಧ ದಾಖಲೆ ಸಹಿತ ದೂರನ್ನ ಸಲ್ಲಿಸಿದ್ದಾರೆ. ಎಲ್ಲದಕ್ಕೂ ಬೆಂಗಳೂರು ಉಸ್ತುವಾರಿ ಅಶೋಕ್ ರವರೇ ಕಾರಣ ಅನ್ನುವಂತಹ ದೂರನ್ನ ಇತ್ತಿರುವಂತದ್ದು. ಅಶೋಕ್ ಬೆನ್ನಿಗೆ ಯಡಿಯೂರಪ್ಪನವರು ನಿಂತಿರೋದೇ ಇದಕ್ಕೆಲ್ಲ ಕಾರಣವಂತೆ. ಇದರಿಂದ ಪಕ್ಷದ ವರ್ಚಸ್ಸಿಗೆ ಧಕ್ಕೆಯಾಗಿದ್ದು ಹೈಕಮಾಂಡ್ ಕೂಡಲೇ ಕ್ರಮವನ್ನ ಕೈಗೊಳ್ಳಬೇಕಿದೆ ಅಂತ ದೂರನ್ನಿಟ್ಟಿದ್ದಾರೆ. ಎಸ್, ಯಡಿಯೂರಪ್ಪ ಟೀಂ ಒಂದ್ ಕಡೆ, ಮತ್ತೊಂದ್ ಕಡೆ ಬಿಎಲ್ ಸಂತೋಷ್ ಟೀಂ. ಇವರ ನಡುವೆ ಈಗ ಶೋ ಒಂದ್ ರೀತಿ ಫೈಟ್ ಜೋರಾದಂತೆ ಕಾಣ್ತಾ ಇದೆ. ಎಲ್ಲದಕ್ಕೂ ಕಾರಣ ಯಡಿಯೂರಪ್ಪನವರೇ ಅಂತ ದೂರನ್ನ ಇಟ್ಟಿದ್ದಾರೆ. ಒಂದ್ ಕಡೆ ಶಕುಂತಲಾ, ಭಾರತೀಯ ಜನತಾ ಪಕ್ಷ ಮುಂದಿನ ಲೋಕಸಭಾ ಚುನಾವಣೆಗೆ ಶತಾಯಗತೆ ಅಧಿಕಾರ ಹಿಡಿಲೇಬೇಕು ಅನ್ನುವಂತಹ ಪರಿಸ್ಥಿತಿಗೆ ಬಂದು ನಿಂತಿದೆ. ಆದ್ರೆ ಮಗದೊಂದ್ ಕಡೆ ಅಫ್ಕೋರ್ಸ್ ಇದಕ್ಕೆ ರಾಷ್ಟ್ರೀಯ ಅಧ್ಯಕ್ಷರು ಕ್ಲಿಯರೆನ್ಸ್ ಕೊಟ್ಟಿರ್ತಾರೆ, ಹಂಗೆ ನೋಡೋಕೆ ನಡೆದಿದ್ದಾರೆ. ಆದ್ರೆ ಗೊತ್ತಿಲ್ಲ, ಸಂತೋಷ್ ಅವರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಈ ಹಿಂದೆ ಕೂಡ ಇವರಿಬ್ಬರ ಮಧ್ಯೆ ಈ ಗುದ್ದಾಟ, ಮುಸುಕಿನ ಗುದ್ದಾಟ ನಡೀತಿತ್ತು, ಒಂದಷ್ಟು ಸಮಾಧಾನ ಆಗಿತ್ತು. ಬಟ್ ಈಗ ವೆರಿ ಡೇಂಜರಸ್, ಇದನ್ನು ಮ್ಯಾನೇಜ್ ಮಾಡಿದ್ರೆ ಗುಡ್, ಇಲ್ಲ ಇದು ದೊಡ್ಡ ಮಟ್ಟದ ಡ್ಯಾಮೇಜ್ ಆಗ್ಬಿಡುತ್ತೆ ಅಂತ. ಲೆಟ್ಸ್ ಮೂವ್ ಆನ್, ಮುಂದಿನ ಸುದ್ದಿಗೆ ಹೋಗ್ತಾ ಇದ್ದೀವಿ. ಇದೀಗ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್, ದುನಿಯಾ ವಿಜಯ್ ಅವರ ಜಾಮೀನು ಅರ್ಜಿಯ ಭವಿಷ್ಯ. ಇವತ್ತು 3 PM ಸೆಷನ್ಸ್ ಕೋರ್ಟ್ನಲ್ಲಿ ನಿರ್ಧಾರ ಆಗುತ್ತೆ. ಈಗಾಗಲೇ ಆಸ್ಪತ್ರೆಯಿಂದ ಮಾರುತಿಗೌಡ ಡಿಸ್ಚಾರ್ಜ್ ಆಗಿದ್ದಾರೆ, ಜಾಮೀನು ಸಿಗೋ ನಿರೀಕ್ಷೆಯಲ್ಲಿ ಇದೀಗ ದುನಿಯಾ ವಿಜಯ್. ಯಾಕೆಂದರೆ ಮಾರುತಿಗೌಡನ ಮೇಲೆ ಹಲ್ಲೆ ಮತ್ತು ಕಿಡ್ನಾಪ್ ಪ್ರಕರಣ ಅವರ ವಿರುದ್ಧ ದಾಖಲಾಗಿತ್ತು.
ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ತೀರ್ಪು ಗೊತ್ತಾಗುತ್ತೆ. ಈಗಾಗಲೇ ಆಸ್ಪತ್ರೆಯಿಂದ ಒಂದು ಕಡೆ ಮಾರುತಿಗೌಡ ಡಿಸ್ಚಾರ್ಜ್ ಆಗಿದ್ದಾರೆ. ಯಾಕೆಂದರೆ ಆತನ ಮೇಲೆ ವಿಜಯ ಹಲ್ಲೆ ಮತ್ತು ಕಿಡ್ನಾಪ್ ಪ್ರಕರಣ ದಾಖಲಾಗಿದ್ದು ದುನಿಯಾ ವಿಜಯ್ ವಿರುದ್ಧ. ಇದೀಗ ಇವತ್ತು ಮಧ್ಯಾಹ್ನ ಗೊತ್ತಾಗುತ್ತೆ ಜಾಮೀನು ಸಿಗೋ ನಿರೀಕ್ಷೆಯಲ್ಲಿದ್ದಾರೆ ಅನ್ನೋದು ಈ ಕ್ಷಣದ ಸುದ್ದಿ. ಸುನೀಲ್ ಗೋವಿನ ಕೋವಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ಸುನೀಲ್. ಗುಡ್ ಮಾರ್ನಿಂಗ್ ಹರೀಶ್. ಇವತ್ತು ಜಾಮೀನ್ ಸಿಗುವ ಚಾನ್ಸಸ್, ಈ ವಾದ ಪ್ರತಿವಾದ ನೋಡಿದ್ರೆ ಹೇಗಿದೆ? ಸಿಗ್ಬೋದು ಅಂತ ಅನ್ಸುತ್ತೆ. ಯಾಕಂದ್ರೆ ಈಗ ಆಲ್ರೆಡಿ ಮಾರುತಿಗೌಡ ಡಿಸ್ಚಾರ್ಜ್ ಆಗಿರೋದ್ರಿಂದ ಮೊನ್ನೆ ವಾದ ಪ್ರತಿವಾದ ನಡಿಬೇಕಾದ್ರೆ ಕೂಡ ಅದೇ ಜೋರಾಗಿತ್ತು. ಈಗ ಆಲ್ರೆಡಿ ಮಾರುತಿಗೌಡ ಡಿಸ್ಚಾರ್ಜ್ ಆಗಿದ್ದಾರೆ. ಆತರ ತೀವ್ರವಾದ ಹಲ್ಲೆ ಆಗಿದ್ರೆ ಹೊಡಿಲೇಬೇಕು ಅಂತ ಉದ್ದೇಶದಿಂದ ಬಂದು ಹೊಡೆದಿದ್ರೆ ಆತ ಇನ್ನೂ ಅಡ್ಮಿಟ್ ಆಗ್ಬೇಕಾಗಿತ್ತು, ಐಸಿಯು ನಲ್ಲಿ ಚಿಕಿತ್ಸೆ ಪಡೆಯಬೇಕಾಗಿತ್ತು. ಆದ್ರೆ ಡಾಕ್ಟ್ರಿ ಅವ್ರನ್ನ ಡಿಸ್ಚಾರ್ಜ್ ಮಾಡಿ ಕಳಿಸಿರ್ತಕ್ಕಂಥದ್ದು. ಹಾಗಾಗಿ ಇದು ಸಾಮಾನ್ಯ ಆಗಿರ್ತಕ್ಕಂತಹ ಒಂದು ಜಗಳ, ಮಾತಿಗೆ ಮಾತಿಗೆ ಬೆಳೆದು ಇದೊಂದು ಜಗಳ ಆಗಿದೆ. ಹಾಗಾಗಿ ಅವ್ರಿಗೆ ಒಂದು ಜಾಮೀನನ್ನು ಕೊಡಬೇಕು. ಇವರೇನು ರೌಡಿ ಅಲ್ಲ, ರೌಡಿ ಶೀಟರ್ ಅಲ್ಲ, ಸೆಲೆಬ್ರಿಟಿ ಅನ್ನೋ ಕಾರಣದಿಂದ ಈ ಪ್ರಕರಣವನ್ನು ದೊಡ್ಡದು ಮಾಡಿದ್ದಾರೆ. ಕೆಲವು ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಅವ್ರನ್ನ ಒಂದು ಜೈಲೊಳಗಡೆ ಹಾಕಿದ್ದಾರೆ. ಹಾಗಾಗಿ ಜಾಮೀನನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ಅವ್ರ ಪರ ವಕೀಲರು ಒಂದು ಪ್ರಬಲವಾದ ವಾದವನ್ನೇ ಮಂಡಿಸಿದ್ರು. ಇನ್ನೊಂದ್ ಕಡೆ ಸರ್ಕಾರಿ ವಕೀಲರು ಪದೇ ಪದೇ ಇಂಥ ಪ್ರಕರಣಗಳು ಒಂದು ಮರುಕಳಿಸ್ತಾ ಇದೆ ದುನಿಯಾ ವಿಜಯ್ ಅವ್ರ ಪರವಾಗಿ. ಈ ಹಿಂದೆ ಸಾಕ್ಷಿದಾರನ ಬಚ್ಚಿಟ್ಟ ಆರೋಪ ಅವರ ಮೇಲಿದೆ. ಇನ್ನು ಹಿಂದೆನೂ ಕೂಡ ಹಲ್ಲೆ ಮಾಡಿರ್ತಕ್ಕಂಥ ಒಂದು ಪ್ರಕರಣ ಹಾಗೆ ಇದೆ. ಹಾಗಾಗಿ ಇವರಿಗೆ ಪಾಠ ಕಲಿಸಬೇಕು ಅಂತಂದ್ರೆ ಇವರಿಗೆ ಜಾಮೀನು ನೀಡಬಾರ್ದು ಅನ್ನೋ ಒಂದು ವಾದವನ್ನು ಕೂಡ ಮಂಡಿಸಿದ್ರು ಹರೀಶ್. ಈ ಹಲ್ಲೆ ಪ್ರಕರಣ ಮತ್ತೆ ಕಿಡ್ನಾಪ್ ಪ್ರಕರಣ ಇದು ಒಂದು ಕಡೆ ಆದ್ರೆ ಮಗದೊಂದು ಕಡೆ ಅವರ ಹೆಂಡತಿಯರಿಬ್ಬರ ಒಂದ್ ರೀತಿ ಜಟಾಪಟಿ ಕೂಡ ಮುಂದುವರೆದಿದೆ ಅಲ್ಲ? ಖಂಡಿತ ಹರೀಶ್. ಅವರು ಈಗ ನಾಗರತ್ನ ಅವರು ಕೀರ್ತಿಗೌಡ ಅವ್ರ ಮೇಲೆ ಏನ ಹಲ್ಲೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ದುನಿಯಾ ವಿಜಯ್ ಅವರೇ ಒಂದು ಪೊಲೀಸ್ ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ನನ್ನ ಎರಡನೇ ಪತ್ನಿಗೆ ಒಂದು ಭದ್ರತೆ ಕೊಡಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಇದು ಅವ್ರಿಗೆ ಏನಾದ್ರು ಇವತ್ತು ಜಾಮೀನ್ ಸಿಕ್ಕಿ ಹೊರಗಡೆ ಬಂತು ಅಂದ್ರೆ ಈ ಪ್ರಕರಣ ಯಾವ ರೀತಿಯಾಗಿ ಒಂದು ತಿರುವು ಪಡೆಯುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಅಂದ್ರೆ ಮತ್ತೆ ಏನಾರ ಪರಸ್ಪರ ಒಬ್ರಿಗೊಬ್ರು ಕಂಪ್ಲೇಂಟ್ ಅನ್ನ ಕೊಟ್ಕೊಂಡು ಮತ್ತೆ ಇದನ್ನ ಜಗಳ ಜಾಸ್ತಿ ಮಾಡ್ತಾರೋ ಏನ್ ಮಾಡ್ತಾರೋ ಅನ್ನೋದನ್ನು ಕೂಡ ನಾವು ನೋಡ್ಬೇಕಾಗುತ್ತೆ. ಎಕ್ಸಾಕ್ಟ್ಲಿ. ಒಂದ್ ಕಡೆ ದುನಿಯಾ ವಿಜಯ ಜಾಮೀನು ಅರ್ಜಿ ತೀರ್ಪು ಬರುತ್ತೆ, ಇನ್ನೊಂದು ಕಡೆ ದೊಡ್ಡ ಹೆಂಡತಿ ಮತ್ತು ಚಿಕ್ಕ ಹೆಂಡತಿ ನಡುವೆ ನಡೀತಿರುವಂತಹ ವಾರ್ ಎಲ್ಲಿಗೆ ಬರುತ್ತೆ ನೋಡೋಣ. ವೇಟ್ ಅಂಡ್ ಸಿ. ಸಿಕ್ಕಾಗಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಗಗನಕ್ಕೆ ಏರ್ತಾಯಿದೆ. ಇದರ ಬೆನ್ನಲ್ಲೇ ರಾಜ್ಯದ ಜನತೆಗೆ ಕರೆಂಟ್ ಶಾಕ್ ಹೊಡಿತಾ ಇದೆ. ಯಾಕಂದರೆ ರಾಜ್ಯದಲ್ಲಿ ಪ್ರತಿ ಯೂನಿಟ್ಗೆ 14 ಪೈಸೆಯಷ್ಟು ದರ ಹೆಚ್ಚಾಗ್ತಾ ಇದೆ. ಅಂದಹಾಗೆ ಇದು ಈ ವರ್ಷದ ದರ ಏರಿಕೆಯಾಗ್ತಾ ಇರುವುದು ಎರಡನೇ ಬಾರಿಗೆ. ಇನ್ನು ಇಂದಿನಿಂದಲೇ ಪರಿಷ್ಕೃತ ದರ ಜಾರಿಗೆ ಬರುವಂತೆ ಎಸ್ಕಾಂ ಆದೇಶವನ್ನು ನೀಡಿದೆ. ಅಲ್ಲದೆ ಈ ದರ ಡಿಸೆಂಬರ್ 31ರವರೆಗೆ ಇರಲಿದ್ದು ನಂತರ ಪರಿಷ್ಕರಣೆ ಆಗಲೂಬಹುದು, ಆಗಲೇನೂ ಕೂಡ ಇರಬಹುದು. ಇದು ಒಂದು ಕಡೆ ಆಯಿತು ಅಂದರೆ ಬೆಳಬೆಳಗ್ಗೆ ತಿಂಡಿ ಮಾಡ್ತಿರ್ಬೇಕಾದ್ರೆ ಈ ನ್ಯೂಸ್ ಕೊಡ್ತಾ ಇದೀವಿ ನೋಡಿಬಿಡಿ. ಮಧ್ಯ ಅಂದರೆ ಜನಸಾಮಾನ್ಯರಿಗೆ ಮಗದೊಂದು ಸರಿ ಶಾಕ್, ಎಲ್ ಪಿ ಜಿ ಸಿಲಿಂಡರ್ ಶಾಕ್ ಇದು. ಯಾಕೆ ಅಂದರೆ ಸಬ್ಸಿಡಿ ಸಹಿತ ಸಿಲಿಂಡರ್ ದರ 2.81 ರೂಪಾಯಿ ಜಾಸ್ತಿ ಆಗ್ತಾ ಇದೆ. ಸಬ್ಸಿಡಿ ರಹಿತ ಸಿಲಿಂಡರ್ ಬೆಲೆ ಬರೋಬ್ಬರಿ 59 ರೂಪಾಯಿ ಏರಿಕೆ ಆಗ್ತಾ ಇದೆ. ಓಹೋ, ಅಂತಾರಾಷ್ಟ್ರೀಯ ಬೆಲೆ ಹಾಗೂ ವಿದೇಶಾಂಗ ವಿನಿಮಯ ವ್ಯತ್ಯಾಸಗಳಿಂದ ದರ ಏರಿಕೆ ಮಾಡಲಾಗಿದೆ ಅಂತ ಭಾರತೀಯ ತೈಲ ಕಾರ್ಪೊರೇಷನ್ ಇದಕ್ಕೆ ಸ್ಪಷ್ಟನೆ ಕೊಟ್ಟಿದೆ. ಸೊ ಹಾಗಾಗಿ ಪ್ರತಿ ಸಿಲಿಂಡರ್ 502.40 ರೂಪಾಯಿ ಕೊಡಲೇಬೇಕು. ಹಬ್ಬ ಬದುಕದ್ವಪ್ಪ ಅಂತ ಅನ್ಕೋಬೇಕು ಪ್ರವಾಸಿಗರು. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಸಫಾರಿಗೆ ಹೋದ ಸಂದರ್ಭದಲ್ಲಿ ಹೆಣ್ಣಾನೆಯಿಂದ ಏಕಾಏಕಿ ದಾಳಿಯಾಗಿದೆ. ಅಫ್ಕೋರ್ಸ್ ಒಂದು ಸೆಕ್ಯೂರ್ ಇದ್ದೇ ಇರುತ್ತೆ, ಮರಿಯಾನೆಗೆ ಏನಾದ್ರು ಮಾಡಿಬಿಟ್ರೆ ಪ್ರವಾಸಿಗರು ಅಂತ ಹಂಗಾಗಿನೇ ಭಾವಿಸಿ ಅಟ್ಯಾಕ್ ಮಾಡಿದೆ ಅನ್ನೋದು ಈ ಕ್ಷಣ ಬರ್ತಿದೆ. ಆದರೆ ಏಕಾಏಕಿ ಸಫಾರಿಗೆ ಹೋದ ಸಂದರ್ಭದಲ್ಲಿ ಈ ದಾಳಿ ನಡೆದಿದೆಯಂತೆ. ಕೂದಲೆಳೆಯ ಅಂತರದಲ್ಲಿ ಪ್ರವಾಸಿಗರು ಪಾರಾಗಿದ್ದಾರೆ. ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಚಾಮರಾಜನಗರದಿಂದ. ಗುಡ್ ಮಾರ್ನಿಂಗ್ ರೋಹಿತ್. ವೆರಿ ಗುಡ್ ಮಾರ್ನಿಂಗ್ ಹರೀಶ್. ಈ ತರದ್ದು ವೆರಿ ರೇರ್ ಹಿಂಗ್ ಸಡನ್ ಆಗಿ ಬಂದ್ಬಿಟ್ರೆ ಅಂತ? ಖಂಡಿತವಾಗ್ಲೂ ಹರೀಶ್. ಏನಂತಂದ್ರೆ ಬಂಡೀಪುರಕ್ಕೆ ಒಂದು ಪ್ರವಾಸಿಗರ ತಂಡ ಏನೋ ಸಫಾರಿಗೆ ಹೋಗಿರುತ್ತದೆ. ಆ ಸಂದರ್ಭದಲ್ಲಿ ಒಂದು ಹೆಣ್ಣಾನೆ ತನ್ನ 2 ಮರಿಯೊಂದಿಗೆ ಏನೋ ವಾಯು ವಿಹಾರ ಮಾಡುವಂತ ಸಂದರ್ಭದಲ್ಲಿ ಏನೋ ಸಫಾರಿಗೆ ಹೋದಂತ ಪ್ರವಾಸಿಗರು ಜೀಪಲ್ಲಿ ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ತನ್ನ ಮರಿಗೆ ಏನಾದ್ರೂ ಮಾಡ್ತಾರೆ ಪ್ರವಾಸಿಗರು ಅನ್ನೋ ಭಯದಲ್ಲಿ ಈ ಆನೆ ತನ್ನ ಮರಿಯ ರಕ್ಷಣೆಗಾಗಿ ಏನೋ ಅವ್ರ ಜೀಪಲ್ಲಿದ್ದಂತ ಪ್ರವಾಸಿಗರ ಮೇಲೆ ಅಟ್ಯಾಕ್ ಮಾಡಿದೆ. ಆದ್ರೆ ಅಲ್ಲಿ ಎಲ್ಲವೂ ಕೂಡ ಅಂದ್ರೆ ಪ್ರವಾಸಿಗರಿಗೆ ಸಕಲ ರಕ್ಷಣೆಗಳು ಕೂಡ ಇದೆ. ಹೀಗಾಗಿ ಅವರು ಕೂದಲೆ ಅಂತೇಳಿ ಪ್ರಾಣವನ್ನು ಜೀಪಲ್ಲಿ ಜೊತೆಗೆ ಅಲ್ಲಿ ಫಾರೆಸ್ಟ್ ಅವರು ಇದ್ದೇ ಇರ್ತಾರೆ ತಾನೆ?
ಖಂಡಿತವಾಗ್ಲು ಜೀಪ್ ಅಲ್ಲೂ ಕೂಡ ಸಫಾರಿ ಡ್ರೈವರ್ ಗಳು ಇರ್ತಾರೆ ಮತ್ತೆ ಸಫಾರಿ ಗೈಡರ್ ಗಳು ಇರ್ತಾರೆ. ಅದೇ ರೀತಿ ಸಂಪೂರ್ಣವಾಗಿ ಪ್ರವಾಸಿಗರಿಗೆ ಸಫಾರಿ ಮಾಡಲು ವ್ಯವಸ್ಥೆ ಕೂಡ ಇರಲಾಗಿರುವಂತದ್ದು. ಈ ರೀತಿಯ ಘಟನೆಗಳು ಅವಾಗವಾಗ ನಡೀತಾ ಇರ್ತವೆ. ಯಾಕೆಂತಂದ್ರೆ ಹೆಣ್ಣಾನೆಗಳು ತನ್ನ ಮರಿ ಸಂರಕ್ಷಣೆಗಾಗಿ ಈ ರೀತಿ ಅಟ್ಯಾಕ್ ಗಳು ಮತ್ತೆ ಅನೇಕ ಪ್ರಾಣಿಗಳ ಮೇಲೂ ಮಾಡ್ತವೆ ಮತ್ತೆ ಮನುಷ್ಯಗಳ ಮೇಲೆ ಮಾಡ್ತವೆ. ಇದೊಂದು ಪ್ರಕೃತಿ ವೈಮಾನಿಕವಾಗಿ ನಡೆದಂತ ಘಟನೆ. ಬಟ್ ಈಗ ಅಲ್ಲಿ ನಮಗೆ ಆಶ್ಚರ್ಯ ಅನ್ಸಂದ್ರೆ ಒಂದು ಆತಂಕ ಇದ್ದದ್ದು, ಇನ್ನೊಂದು ಸ್ವಲ್ಪ ಸ್ಲೋ ಇದ್ದಿದ್ರು ಆ ಜೀಪ್ ಬಂದು ಹೊಡೆದ್ಬಿಡ್ತಿತ್ತದು ಅಂತ. ಖಂಡಿತವಾಗ್ಲೂ ಎಲ್ಲೋ ಒಂದ್ ಕಡೆ ಅದು ಅಂದ್ರೆ ಪ್ರವಾಸಿಗರು ಕೂಡ ತಾವು ಎಲ್ಲೋ ಕೂದಲೇ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾದು ಅನ್ನೋದು ಒಂದ್ ಕಡೆ ಇರುವಂತದ್ದು. ಏನಂತಂದ್ರೆ ಜೀಪ್ ಡ್ರೈವರ್ ಸ್ವಲ್ಪನಾದ್ರೂ ಏನಾದ್ರು ಸ್ಲೋ ಮಾಡಿದ್ರೆ ಜೀಪ್ ನ ಅದು ಖಂಡಿತವಾಗ್ಲೂ ಒಂದು ಜೀಪ್ ಗೆ ಆನೆ ಕೂತಿತ್ತು. ಆದ್ರೆ ಜೀಪ್ ಡ್ರೈವರ್ ಅಂದ್ರೆ ಸಾಕಷ್ಟು ವರ್ಷಗಳಿಂದ ಜೀಪ್ ನ ಅಂದ್ರೆ ಅರಣ್ಯದಲ್ಲಿ ಓಡಿಸ್ತಾ ಇರೋ ಕಾರಣ ಇದೆಲ್ಲ ಪರಿಣಿತಿ ಇರ್ತಾರೆ. ಆನೆ ಬಂದ ತಕ್ಷಣ ಅವರು ಜೀಪ್ ನ ಮೂವ್ ಮಾಡಿರುವಂತದ್ದು. ಹರೀಶ್ ರೈಟ್, ಥ್ಯಾಂಕ್ ಯು ಸೋ ಮಚ್ ರೋಹಿತ್. ಈ ಕ್ಷಣದ ಮಾಹಿತಿಗಾಗಿ ಸಾಮಾನ್ಯ ನೋಡ್ತಿರೋರಿಗೆ ಹೆಣ್ಣಾನೆ ಮರಿಗಳನ್ನು ಬಚಾವ್ ಮಾಡಬೇಕಿತ್ತು ಅಂತ, ಮನುಷ್ಯರು ಅಷ್ಟೇ ತಾನೆ. ತಾಯಿ ಆದವರು ಮಕ್ಕಳನ್ನು ಬಚಾವ್ ಮಾಡೋದಕ್ಕೆ ಎಂತೆಂಥ ರಿಸ್ಕ್ ತಗೋತಾರೆ, ಎಲ್ಲ ಇದು ಮಾಡ್ತಾರೆ, ಯಾವಾಗಲೂ ಅದೊಂಥರ ಪ್ರಕೃತಿ ನಿಯಮ ಅದು. ಸೊ ಹಾಗಾಗಿ ಒಂದು ಅನುಮಾನ ಇದ್ದಾಗ ಓಡಿಸೋಕ್ಕೋಸ್ಕರ ಅದು ತುಂಬ ಸೆಕ್ಯೂರಿಟಿ ಈ ಥರದೆಲ್ಲ ಬಿಹೇವ್ ಮಾಡಿರುತ್ತೆ. ಕರೆಕ್ಟ್ ತಾನೆ, ಹೆಣ್ಣಾನೆ ಅಂತ ಏನಲ್ಲ, ಹೆಣ್ಮಕ್ಳು ಅವ್ರದ್ದು ಮಕ್ಳು ಇದ್ದಾಗೆಲ್ಲ ಬಿಡಲ್ವೇ, ನಮ್ಮ ಸೆಕ್ಯೂರ್ ಮಾಡೋ ಪ್ರಯತ್ನ ಮಾಡೇ ಮಾಡ್ತಾರೆ ಏನೇ ಆದರೂ ಕೂಡ. ಶಾಶ್ವತ ಬರಗಾಲಕ್ಕೆ ತುತ್ತಾಗಿ ವಿಜಯಪುರ ಜಿಲ್ಲೆ ಕಂಪ್ಲೀಟ್ ಆಗಿ ನಲುಗಿ ಹೋಗಿದೆ. ಇದರ ಬೆನ್ನಲ್ಲೆ ರೈತರ ಗೋಳನ್ನ ಕೇಳುವವರೇ ಇಲ್ಲದಂತಹ ಸಿಚುಯೇಷನ್ ಕ್ರಿಯೇಟ್ ಆಗಿದೆ. ಯಾಕಂದ್ರೆ ಸರ್ಕಾರ ಬೆಳೆ ವಿಮೆ ಪರಿಹಾರವನ್ನ ನೀಡಲು ಮುಂದಾಗಿದೆ, ಆದ್ರೂ ಬೆಂಕಿಯಿಂದ ಬಾಣಲೆಗೆ ಬಿದ್ದಂತಾಗಿದೆ ರೈತರ ಸ್ಥಿತಿ. ಯಾಕಂದ್ರೆ ಬೆಳೆ ವಿಮೆ ಪರಿಹಾರಕ್ಕಾಗಿ ಕಂದಾಯ ಇಲಾಖೆ ಮೂಲಕ ರೈತರ ಜಮೀನಿನ ದಾಖಲೆಗಳನ್ನ ಪಡೆಯಲಾಗ್ತಾ ಇದೆ. ಆದ್ರೆ ದಾಖಲೆಗಳನ್ನ ಪಡೆಯಲು ಗ್ರಾಮ ಲೆಕ್ಕಿಗರು ಪ್ರತಿಯೊಬ್ಬ ರೈತರಿಂದ ಲಂಚವನ್ನ ಪಡಿತಾ ಇದ್ದಾರಂತೆ. ಅದರಲ್ಲೂ ಸಿಂಧಗಿಯ ಗಬಸಾವಳಗಿ ಹಾಗೆ ಮಲಘಾಣ ಸೋಮನಾಳ ಗ್ರಾಮ ಲೆಕ್ಕಾಧಿಕಾರಿಗಳು ವಸೂಲಿಗೆ ಇಳಿದಿದ್ದಾರೆ ಎನ್ನುವಂತಹ ಆರೋಪಗಳು ಕೇಳಿ ಬರ್ತಿದೆ. ಹಣ ನೀಡದಿದ್ರೆ ಕೆಲಸ ಮಾಡಿಕೊಳ್ಳಲ್ಲ ಅಂತ ಬೆದರಿಕೆ ಕೂಡ ಹಾಕ್ತಿದ್ದಾರಂತೆ. ಮತ್ತಷ್ಟು ಮಾಹಿತಿ ನಮ್ಮ ಸಹೋದ್ಯೋಗಿ ಪುರುಷೋತ್ತಮ್ ವಿಜಯನಗರದ ವಿಜಯಪುರದಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಪುರುಷೋತ್ತಮ್. ಗುಡ್ ಮಾರ್ನಿಂಗ್ ಗಣೇಶ್. ಇಂಥದ್ದು ಕಡಿವಾಣ ಹಾಕಬೇಕು, ಇಂಥದ್ದು ಬಿಡಬೇಕು, ಬ್ರೇಕು ಸರಿಯಾಗಿ ಬೆಂಡೆತ್ತಬೇಕು ಅವ್ರಿಗೆ. ಖಂಡಿತ. ಏನಂದ್ರೆ ಇದು ವಿಜಯಪುರ ಜಿಲ್ಲೆ ರೈತರಿಗೆ ಒಂದು ಬರೆ ಕೊಟ್ಟಾಗ ಆಗ್ತದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮೊದಲೇ ಈಗ ಬರಗಾಲದಿಂದ ಭೀಕರ ಬರಗಾಲದಿಂದ ತತ್ತರಿಸ್ತಾ ಇದಾರೆ. ಅಂತದಲ್ಲಿ ದುಡ್ಡಿಲ್ಲ, ಪುರುಷೋತ್ತಮ ಅಧಿಕಾರಿಗಳು ಗೊತ್ತಿಲ್ಲ ಬೇರೆಯವ್ರಿಗೆ, ಎಲ್ರೂ ಗೊತ್ತಿದೆ ಇದ್ರೆ ಅರ್ಥ ನಮ್ಗೆ ಅವರು ಇನ್ವಾಲ್ವ್ ಆಗಿದ್ದಾರೆ ಅಂತ. ಖಂಡಿತ ಖಂಡಿತ, ಎಲ್ರು ಕೂಡ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅಂತಾನೆ ಇದರ ಅರ್ಥ. ಈ ರೀತಿ ರೈತರಿಂದ ಸುಲಿಗೆ ಮಾಡ್ತಿರೋದು ಕೂಡ ಕಂಡರಿದಂತೆ ಈ ರೀತಿ ಓಡಾಡ್ತಾ ಇದಾರೆ. ಮನಗೋಳಿ ಸಾಹೇಬ್ರು ಅಲ್ಲಿ ಗಣಪತಿ ಕೂರಿಸಿದಾಗ ಇನ್ನೊಬ್ರು ಮನೆಗೆ ಹೋಗ್ತಾರೆ, ಎಲ್ಲರ ಜೊತೆ ಬೆರೆಯೋ ಪ್ರಯತ್ನ ಮಾಡ್ತಾರೆ, ಏನೇನೋ ಮಾಡ್ತಾರೆ. ಈ ಅವ್ರ ಊರಲ್ಲಿ ಹಿಂಗ ಆಗ್ತಿದೆ ಅಂದಾಗ ಅದ್ರ ಬಗ್ಗೆ ಗಮನ ಹರಿಸಿಲ್ವರು? ಇದುವರೆಗೂ ಅವ್ರ ಗಮನಕ್ಕೆ ಬಂದಿಲ್ಲ ಅಂತ ಅನ್ಕೊಂಡಿದ್ವಿ. ಈಗ ಏನೋ ಒಂದು ಪಬ್ಲಿಕ್ ಟಿವಿಲಿ ಪ್ರಸಾರ ಆಗಿದೆ, ಈ ರೀತಿ ಒಂದು ಸುದ್ದಿ ಪ್ರಸಾರ ಆದ ನಂತರ ಆದ್ರೂ ಎಚ್ಚೆತ್ಕೊಳ್ತಾರೆ, ಅಥವಾ ಇನ್ಮೇಲಾದ್ರೆ ಯಾವ್ದಾದ್ರು ಒಂದು ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರ ಮೇಲೆ ಈ ರೀತಿ ಕ್ರಮಕ್ಕೆ ಮುಂದಾದ್ರೆ ಈ ಮುಂದೆ ಆದ್ರೂ ಕೂಡ ರೈತರಿಂದ ಒಂದು ಇದರಿಂದ ತಪ್ಪಿಸ್ಬೋದು ಅನ್ನೋದು ನಡೆಯುವುದು ಹರೀಶ್. ನಾವು ಕಾದ್ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಪುರುಷೋತ್ತಮ್ ಈ ಕ್ಷಣದ ಮಾಹಿತಿಗಾಗಿ. ಇದೀಗ ನೋಡ್ತಿರೋ ಬ್ರೇಕಿಂಗ್ ನ್ಯೂಸ್, ಬೌದ್ಧ ಧರ್ಮ ಗುರು ದಲೈಲಾಮ ಹತ್ಯೆಗೆ ರಾಮನಗರದಲ್ಲಿ ಉಗ್ರರಿಂದ ಸಂಚು ಮಾಡಿದ್ರು ಅಂತ ವಿಷಯ ಗೊತ್ತಾಗ್ತಿದೆ. ಮೂವರನ್ನು ಅರೆಸ್ಟ್ ಮಾಡಲಾಗಿದೆಯಂತೆ. ಹಾಗಾಗಿ ಈ ಸಂಚು ಫೇಲ್ ಆಯಿತು. ದಲೈಲಾಮ ಹತ್ಯೆಗೆ ರಾಜ್ಯದಲ್ಲಿ ಸಂಚು ನಡೆದಿತ್ತು ಅನ್ನುವ ಬ್ರೇಕಿಂಗ್ ನ್ಯೂಸ್. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಮೂರ್ತಿ. ಗುಡ್ ಮಾರ್ನಿಂಗ್. ಹೇಗೆ ಗೊತ್ತಾಯ್ತು ಇದು, ಇದನ್ನ ಹೇಗೆ ವಿಫಲಗೊಳಿಸಿದ್ರು ಎನ್ ಐ ಎ? ಇದೆ ರಾಮನಗರದಲ್ಲಿ ಒಬ್ಬ ಶಂಕಿತ ಉಗ್ರ ಸೈಯದ್ ಮುನೀರ್ ಅಂತೇಳಿ ಆತನನ್ನ ವಶಕ್ಕೆ ಪಡೆಯಲಾಗುತ್ತೆ. ಅಂದ್ರೆ ಈತ ದೇಶದ ವಿವಿಧ ಕಡೆ ಹಲವಾರು ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡಿದ ಅನ್ನೋ ಹಿನ್ನೆಲೆಯಲ್ಲಿ ಎನ್ಐಎ ಒಂದು ಶಂಕೆಯ ಮೇಲೆ ಆತನನ್ನ ವಶಕ್ಕೆ ಪಡ್ಕೊಳ್ಳುತ್ತೆ. ಆತನನ್ನ ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಆತ ಕೆಲವೊಂದಷ್ಟು ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡಿದ್ದು ಗೊತ್ತಾಗಿರ್ತಕ್ಕಂತಹದ್ದು, ಬೆಳಕಿಗೆ ಬಂದಿರತಕ್ಕಂತಹದ್ದು. ಅದರಲ್ಲಿ ಪ್ರಮುಖವಾಗಿ ಇದೀಗ ಕರ್ನಾಟಕದ ಈಗ ಬೈಲಹೊಂಗಲದಲ್ಲಿರ್ತಕ್ಕಂತ ಬೌದ್ಧ ಧರ್ಮಗುರು ಸೈಯದ್ ದಲೈಲಾಮ ಏನಿದ್ದಾರೆ ಅವ್ರನ್ನ ಕೊಲೆ ಮಾಡೋದಕ್ಕೆ ಸ್ಕೆಚ್ ಹಾಕಿದ್ದ ಅನ್ನೋ ಮಾಹಿತಿಗಳು ಎನ್ಐಎ ಮೂಲಗಳಿಂದ ತಿಳಿದ್ಬಂದಿರ್ತಕ್ಕಂತಹದ್ದು. ಹೀಗಾಗಿ ಈ ಒಂದು ಈತನ ಗ್ಯಾಂಗ್ ಜೊತೆ ಇನ್ನು ಮೂವರಿದ್ರು, ಅದರಲ್ಲಿ ಇಬ್ಬರನ್ನ ಬಂಧಿಸಿದ್ದಾರೆ, ಇನ್ನೊಬ್ಬ ಇನ್ನು ಕೂಡ ಎನ್ಐಎಗೆ ಸಿಗ್ಬೇಕು ಅನ್ನೋ ಮಾಹಿತಿಗಳು ಲಭ್ಯವಾಗಿರ್ತಕ್ಕಂತಹದ್ದು. ಬಟ್ ಮೂರ್ತಿ, ಅದು ದಲೈಲಾಮ ಅವರು ಒಬ್ಬರೇ ಇದ್ರ ಟಾರ್ಗೆಟ್ಗೆ ಅಥವಾ ಈ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಬೇರೆಯವ್ರ ಮೂಲಕನೂ ಬೇರೆಯವರು ಇದ್ದಾರೆ ಅಂತ ಏನಾದ್ರೂ ಹೊರಗಾಕಿದ್ಯಾ ಮಾಹಿತಿಯನ್ನ? ಈಗಾಗಲೇ ಸೈಯದ್ ಮುನೀರ್ನ ವಶದಲ್ಲಿ ಕೆಲವೊಬ್ರು ಅಂದ್ರೆ ಮೋದಿ ಮತ್ತೆ ಕೆಲವಂತ ಕೆಲ ರಾಜ್ಯ ರಾಷ್ಟ್ರೀಯ ನಾಯಕ ಯಾರಿದ್ದಾರೆ ಅಂತವ್ರನ್ನ ಟಾರ್ಗೆಟ್ ಅನ್ನ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಅದನ್ನ ಇವರೆಲ್ಲರೂ ರಾಮನಗರದಲ್ಲೇ ಇದ್ರ
ಹೌದೌದು, ರಾಮನಗರದಲ್ಲಿ ಈತ ಒಂದು ಮನೆಯನ್ನ ಸಹ ಮಾಡ್ಕೊಂಡಿದ್ದ. ಆ ಮನೆಗೆ ಒಂದು ಬಾಡಿಗೆ ಮನೆಯಲ್ಲೇ ಈತ ವಾಸವನ್ನ ಮಾಡ್ತಿದ್ದ. ಅಂದ್ರೆ ಈತ ಎಲ್ಲಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದ ಅಂದ್ರೆ ಬೆಂಗಳೂರಿನಲ್ಲಿ ಇದ್ರೆ ಒಂದ್ ಸ್ವಲ್ಪ ಕಷ್ಟ ಆಗ್ಬಹುದು ಅನ್ನೋ ಹಿನ್ನೆಲೆಯಲ್ಲಿ ಯಾರಿಗೂ ಗೊತ್ತಾಗ್ಬಾರ್ದು ಅನ್ನೋ ಆತ ಒಂದು ಮನೆಯನ್ನ ಮಾಡ್ಕೊಂಡು ಅಲ್ಲಿ ಎಲ್ಲ ಸಂಚಿಗೆ ಒಂದು ಪ್ಲಾನ್ ಅನ್ನ ರೂಪುರೇಷೆಯನ್ನ ಸಿದ್ಧಪಡಿಸಿದಂತಹ ವೇಳೆ ಎನ್ಐಎ ಈತನನ್ನ ಅರೆಸ್ಟ್ ಮಾಡಿತ್ತು. ಥ್ಯಾಂಕ್ ಯು ಸೋ ಮಚ್ ಮೂರ್ತಿ, ಈ ಕ್ಷಣದ ಎಲ್ಲ ಮಾಹಿತಿಗಾಗಿ. ನ್ಯೂಸ್ ಕೆಫೆ ಮುಗಿಯಿತು, ಮತ್ತೆ ಸಿಗ್ತೀವಿ ಬೇರೆ ಬೇರೆ ನ್ಯೂಸ್ಗಳಲ್ಲಿ. ಈ ದಿನ ನಿಮಗೆ ಚೆನ್ನಾಗಿರಲಿ. ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ. ಅಫ್ಕೋರ್ಸ್ ಇನ್ ಕೆಲವೇ ಕ್ಷಣದಲ್ಲಿ ಸಿನಿ ಅಡ್ಡ ಕಾರ್ಯಕ್ರಮ ಕೂಡ ಪ್ರಸಾರ ಆಗುತ್ತೆ. ಅಫ್ಕೋರ್ಸ್ ಶಕುಂತಲಾ ಕೂಡ ಸಿನಿ ಅಡ್ಡದಲ್ಲಿ ನಿಮಗೆ ಒಂದಷ್ಟು ಮಾಹಿತಿಯನ್ನು ಕೊಡೋರಿದ್ದಾರೆ, ಅದು ತಾಜಾ ಸುದ್ದಿಗಳನ್ನು ಕೊಡೋಕೆ ಬರ್ತಿದ್ದಾರೆ. ಓವರ್ ಟು ಸಿನಿ ಅಡ್ಡ.